ಸಿಂಹರಾಶಿ ಪ್ರೇಮ ವಿಚಾರದಲ್ಲಿ ಅಪಯಶಸ್ಸು ಪ್ರೇಮಿಗಳಿಗೆ ಈ ದಿವಸ ಶುಭವಾದಂತಹ ವಾತಾವರಣ ಇಲ್ಲ ಹಾಗಾಗಿ ಯಾವುದೇ ರೀತಿಯ ವಿರಸಕ್ಕೆ ವಿಕೋಪಕ್ಕೆ ವೈರುಧ್ಯಕ್ಕೆ ಕಾರಣೀಭೂತವಾಗತಕ್ಕಂತಹ ಸ್ಥಿತಿಯನ್ನು ತಂದುಕೊಳ್ಬೇಡಿ ಅಂತಹ ಮಾತುಗಳು ಬೇಡ ಅಂತಹ ವಾತಾವರಣದ ಸೃಷ್ಟಿ ನಿಮ್ಮಿಂದ ಆಗೋದು ಬೇಡ ಅನ್ನುವಂತಹ ಎಚ್ಚರಿಕೆ ದುರುದ್ದೇಶದಿಂದ ಇರತಕ್ಕಂತಹ ಯಾವ ಕೆಲಸಕ್ಕೂ ಕೂಡ ಸಹಕಾರವನ್ನು ಕೊಡಬೇಡಿ ಯಾರೋ ದುರುದ್ದೇಶವನ್ನು ಇಟ್ಟುಕೊಂಡು ಯಾರೋ ಬೇರೆ ಇನ್ಯಾರಿಗೋ ತೊಂದರೆಯನ್ನು ಮಾಡಬೇಕು ಸಮಾಜಕ್ಕೆ ತೊಂದರೆಯನ್ನು ಮಾಡಬೇಕು ಅಂತಕ್ಕಂತಹ ಮನೋಭಾವದಲ್ಲಿ ಯಾವುದಾದರೂ ಕೆಲಸವನ್ನು ಹಮ್ಮಿಕೊಂಡಿದ್ದರೆ ಅಂತಹ ಕೆಲಸಕ್ಕೆ ನಿಮ್ಮ ಸಹಕಾರ ಬೇಡ ಅಂತಹ ಕೆಲಸಕ್ಕೆ ನಿಮ್ಮ ಬೆಂಬಲ ಬೇಡ ಸಾಧ್ಯವಾದರೆ ಅದನ್ನು ವಿರೋಧ ಮಾಡಿ ಇಲ್ಲದಿದ್ದರೆ ಮೌನಕ್ಕೆ ಶರಣಾಗಿ ಅಂತಕ್ಕಂತಹ ಮಾತು ಇಲ್ಲಿ ಇದಾಗಿದೆ ಆಸ್ತಿಯ ವಿಚಾರದಲ್ಲಿ ಜಗಳ ಬಗೆಹರಿಯೋದಿಲ್ಲ ಆಸ್ತಿಗೆ ಸಂಬಂಧಪಟ್ಟ ಹಾಗೆ ಆಗತಕ್ಕಂತಹ ಜಗಳ ಪ್ರತಿ ಕ್ಷಣಕ್ಕೂ ಬೇರೆ ಬೇರೆ ರೂಪವನ್ನು ಪಡ್ಕೊಳ್ತಕ್ಕಂತಹದ್ದು ಅಲ್ಲಿಯ ವಾತಾವರಣ ಇನ್ನೂ ಕೂಡ ಬಿಗಡಾಯಿಸ್ತಕ್ಕಂತಹ ರೂಪವನ್ನು ಪಡ್ಕೊಳ್ಳುತ್ತೆ ಸೋದರ ಸಂಬಂಧದಿಂದ ದೂರವಾಗ್ತೀರಿ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರ ವಿಚಾರದಲ್ಲಿ ಮಾತಿಗೆ ಮಾತು ಬೆಳೆದು ವೈಮನಸ್ಯ ಅಲ್ಲಿ ಉಂಟಾಗ್ತಕ್ಕಂತಹದ್ದು ಪರಸ್ಪರವಾಗಿ ದೂರವಾಗ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿದೆ ಮನೆಯಲ್ಲಿ ಅಹಿತಕರವಾದಂತಹ ವಾತಾವರಣವನ್ನು ದೂರ ಮಾಡಬೇಕು ಮನೆಯಲ್ಲಿ ಯಾವುದು ಹಿತವಲ್ಲವೋ ಅಂತಹ ವಾತಾವರಣ ಇರುತ್ತೆ ನಿಮ್ಮಿಂದ ಅದು ದೂರವಾಗಬೇಕು ಮನೆಯಲ್ಲಿ ಎಲ್ಲರೂ ಕೂಡ ಅನ್ಯೋನ್ಯತೆಯನ್ನು ಒಗ್ಗಟ್ಟನ್ನು ಪ್ರದರ್ಶನ ಮಾಡುವಂತಹ ರೀತಿಯಲ್ಲಿ ನೀವು ಆ ಸಂದರ್ಭವನ್ನು ಹುಟ್ಟಿಹಾಕಬೇಕಾಗತ್ತೆ ಬಂಧುಗಳ ಆಶ್ರಯ ನಿಮಗೆ ಅನಿವಾರ್ಯವಾಗಿರುತ್ತೆ ಅಂದರೆ ಬಂಧುಗಳ ಮನೆಯಲ್ಲಿ ಹೋಗಿ ಉಳಿತಕ್ಕಂಥದ್ದು ಯಾವುದೋ ಕೆಲಸಕ್ಕೆ ಅವರ ಸಹಾಯವನ್ನು ಸಹಕಾರವನ್ನು ಅಪೇಕ್ಷ ಪಡತಕ್ಕಂಥದ್ದು ಈ ದಿವಸ ಆಗುತ್ತೆ ಆಂಜನೇಯನನ್ನು ಪ್ರಾರ್ಥನೆ ಮಾಡಿ ಕನ್ಯಾ ಕನ್ಯಾರಾಶಿ ನಿಮ್ಮ ತಾತ್ಸಾರವಾದಂತಹ ನಿರ್ಧಾರಗಳಿಂದ ನಿಮಗೆ ತೊಂದರೆಯಾಗತ್ತೆ ಯಾವುದರ ಬಗ್ಗೆನೂ ಕೂಡ ಜವಾಬ್ದಾರಿ ಇಲ್ಲ ಯಾವ ವಿಷಯದ ಬಗ್ಗೆಯೂ ಕೂಡ ಏನೋ ಪೂರ್ಣವಾದಂತಹ ಮನಸ್ಸಿಟ್ಟು ಚರ್ಚೆಯನ್ನು ಮಾಡಬೇಕು ಅಂತಕ್ಕಂಥದ್ದಿಲ್ಲ ಹಾಗಾಗಿ ನೀವು ತೊಂದರೆಯನ್ನು ನೀವೇ ಮಾಡಿಕೊಳ್ತೀರಿ ಅನ್ನುವಂತಹ ಅರ್ಥ ಮಿತ್ರರಿಂದ ಅವಹೇಳನಕಾರಿ ಹೇಳಿಕೆಯನ್ನು ಕೇಳಬೇಕಾಗತ್ತೆ ನೀವು ಯಾರು ನಿಮ್ಮ ಸ್ನೇಹಿತರು ಅಂತ ಅಂದುಕೊಂಡಿರ್ತೀರಿ ಅವರೇ ನಿಮಗೆ ಅವಮಾನವಾಗ್ತಕ್ಕಂತಹ ನಿಮ್ಮ ಬಗ್ಗೆ ಇಲ್ಲ ಸಲ್ಲದ ಅಪಪ್ರಚಾರಗಳನ್ನು ನಿಮ್ಮ ಗೌರವಕ್ಕೆ ಧಕ್ಕೆ ಬರತಕ್ಕಂತಹ ಮಾತನ್ನು ಹೇಳಿಕೆಯಾಗಿ ಕೊಡ್ತಾರೆ ಅನ್ನುವಂಥದ್ದಿರುತ್ತೆ ಉದ್ಯೋಗ ನಷ್ಟ ಕೆಲಸವನ್ನು ಕಳ್ಕೊಳ್ತೀರಿ ಅಥವಾ ಕೆಲಸದಲ್ಲಿ ಹಿನ್ನಡೆಯಾಗುತ್ತೆ ಅವಮಾನವಾಗುತ್ತೆ ನಿಮ್ಮ ಕೆಲಸಕ್ಕೆ ಕುತ್ತು ಬರತಕ್ಕಂತಹ ವಾತಾವರಣ ಇರುತ್ತೆ ಗಮನಿಸ್ಕೊಳ್ಳಿ ಮಕ್ಕಳಿಂದ ದೂರ ಉಳಿಯುವಿಕೆ ಮಕ್ಕಳು ನಿಮ್ಮ ಜೊತೆಯಲ್ಲಿರೋದಿಲ್ಲ ಅರ್ಥಾತ್ ನೀವು ಹೇಳಿದ್ದನ್ನು ಅವರು ಮಾಡುವುದಿಲ್ಲ ಒಪ್ಪುದಿಲ್ಲ ನಿಮಗೆ ವಿರುದ್ಧವಾದಂತಹ ಮನಸ್ಥಿತಿಯಲ್ಲಿ ಅವರು ಇರ್ತಾರೆ ಅನ್ನುವಂಥದ್ದು ಹಣ ಇದೆ ಆದರೆ ನೆಮ್ಮದಿ ಇಲ್ಲ ಸಂಪಾದನೆ ಮಾಡಿದ್ದೀರಿ ಅದು ಸನ್ಮಾರ್ಗವೋ ಅಥವಾ ವಾಮಮಾರ್ಗವೋ ಗೊತ್ತಿಲ್ಲ ಹಣ ಅಂತೂ ನಿಮ್ಮ ಹತ್ರ ಇದೆ ಆದರೆ ನೆಮ್ಮದಿ ಇಲ್ಲ ಅದು ಎಲ್ಲೂ ಸಿಕ್ಕುವಂಥದ್ದಲ್ಲ ಅಂತಹ ನೆಮ್ಮದಿಗಾಗಿ ನೀವು ಹೋರಾಟವನ್ನು ಮಾಡಿದರೂ ಪ್ರಯೋಜನ ಆಗದೇ ಇರತಕ್ಕಂಥದ್ದು ಆರೋಗ್ಯವೂ ಕೂಡ ಕ್ಷೀಣಿಸ್ತಕ್ಕಂತಹ ಲಕ್ಷಣಗಳು ಹೆಚ್ಚಾಗಿ ಕಾಣ್ತಾ ಇದೆ ಆರೋಗ್ಯ ಸರಿಯಾಗಿ ನಿಮಗೆ ಸಹಕರಿಸ್ತಾ ಇಲ್ಲ ಲಲಿತಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ ಶುಭವಾದ ತುಲಾರಾಶಿ ಏನೋ ಮನಸ್ಸಿಗೆ ಸಮಾಧಾನ ಇಲ್ಲ ಆದರೆ ಅದನ್ನೇ ಆಲೋಚನೆಯನ್ನು ಮಾಡುವಂಥದ್ದು ಬೇಡ ಅಂತಹ ಅಸಮಾಧಾನ ಸ್ವಲ್ಪ ಹೊತ್ತಿನ ನಂತರದಲ್ಲಿ ಸ್ವಲ್ಪ ಸಮಯದ ನಂತರದಲ್ಲಿ ಸರಿಯಾಗುವಂತಹ ಸಾಧ್ಯತೆ ಇದೆ ನಿಮ್ಮ ಮನಸ್ಸನ್ನು ಬೇರೆ ಕಡೆಗೆ ಬದಲಾಯಿಸ್ತಕ್ಕಂತಹ ಪರಿವರ್ತನೆ ಮಾಡತಕ್ಕಂತಹ ಪ್ರಯತ್ನವನ್ನು ನೀವು ಮಾಡಿದರೆ ಅದು ಸರಿಯಾಗುವಂಥದ್ದು ದೊಡ್ಡ ದೊಡ್ಡ ವ್ಯವಹಾರಗಳು ಬೇಡ ಈ ದಿವಸ ಯಾಕೆ ಅಂತಂದರೆ ಅದರಿಂದ ನಷ್ಟವಾಗತಕ್ಕಂತಹ ಸೂಚನೆ ಕಾಣ್ತಾ ಇದೆ ಅದರಿಂದ ದೊಡ್ಡ ವ್ಯವಹಾರಕ್ಕೆ ಏನೂ ಕೂಡ ಕೈ ಹಾಕುವಂಥದ್ದು ಬೇಡ ಯಾರ ಜೊತೆಯಲ್ಲೂ ಕೂಡ ಅನುಚಿತವಾಗಿ ವರ್ತನೆಯನ್ನು ಮಾಡಬೇಡಿ ಯಾರ ಜೊತೆಯಲ್ಲೂ ಕೂಡ ಜಗಳ ಮಾಡ್ಕೊಳ್ತಕ್ಕಂಥದ್ದು ಏನೋ ನಿಕೃಷ್ಟವಾಗಿ ಮಾತಾಡ್ತಕ್ಕಂಥದ್ದು ಬೇರೆಯವರನ್ನ ತುಚ್ಛೀಕರಿಸ್ತಕ್ಕಂಥದ್ದು ಯಾವ ಕೆಲಸಗಳು ಕೂಡ ಬೇಡ ಅಂತ ಅರ್ಥ ಉದ್ಯೋಗದಲ್ಲಿ ಅಥವಾ ವೃತ್ತಿಯಲ್ಲಿ ಸವಾಲುಗಳು ಎದುರಾಗುತ್ತೆ ಎದುರಿಸ್ತಕ್ಕಂತಹ ಶಕ್ತಿ ನಿಮಗಿದೆ ಆ ಸಾಮರ್ಥ್ಯ ನಿಮಗಿದೆ ಆದರೆ ಸವಾಲುಗಳು ಮಾತ್ರ ಮತ್ತೆ ಮತ್ತೆ ನಿಮ್ಮನ್ನ ಕಾಡುವಂಥದ್ದಿರುತ್ತೆ ತಾಯಿಯವರಿಗೆ ಆರೋಗ್ಯ ಸಮಸ್ಯೆ ಕಾಡಬಹುದು ನಿಮ್ಮ ಗ್ರಹಗತಿಯ ದೃಷ್ಟಿಯಿಂದ ತಾಯಿಯವರಿಗೆ ಆರೋಗ್ಯದಲ್ಲಿ ಏರುಪೇರು ಆಗುತ್ತೆ ಅನ್ನುವಂತಹ ಸೂಚನೆ ಕಾಣುತ್ತೆ ಅಂತಹ ತಾಯಿಯವರ ಶುಶ್ರೂಷೆಯನ್ನು ನೀವು ಮಾಡಬೇಕಾದಂತಹ ಸಂದರ್ಭ ಇರುತ್ತೆ ಬಂಧುಗಳಿಂದ ಹಣದ ವಿಚಾರಕ್ಕೆ ಜಗಳವಾಗುತ್ತೆ ನೆಂಟರಷ್ಟರಲ್ಲಿ ಹಣದ ವಿಚಾರವಾಗಿ ಸ್ವಲ್ಪ ಏನೋ ಮಾತು ವಿರೋಧವಾಗಿ ಬರತಕ್ಕಂಥದ್ದಾಗತ್ತೆ ಸಾಯಿ ಪ್ರಾರ್ಥನೆ ಮಾಡಿ ಶುಭವಾದ ವೃಶ್ಚಿಕ ರಾಶಿ ನಿಮ್ಮ ವಿದ್ಯಾಕ್ಷೇತ್ರವೇ ನಿಮಗೆ ಸವಾಲಾಗುವಂಥದ್ದು ವಿದ್ಯಾಕ್ಷೇತ್ರದಲ್ಲಿ ಹಲವಾರು ಸವಾಲುಗಳನ್ನು ಎದುರಿಸಬೇಕಾಗತ್ತೆ ಕೆಲವು ಸವಾಲುಗಳು ಸಮಸ್ಯೆಯಾಗಿ ಪರಿವರ್ತನೆಯಾಗುತ್ತೆ ಹಾಗಾಗಿ ಹೋರಾಟದ ವಿದ್ಯಾಭ್ಯಾಸ ಅಂತ ಹೇಳಿ ಹೇಳಬೇಕು ಮನೆಯಿಂದ ಹೊರ ಹೋಗ್ತಕ್ಕಂತಹ ವಿಚಾರ ಬರುತ್ತೆ ಅದು ಕೆಲಸದ ದೃಷ್ಟಿಯಿಂದ ಇರಬಹುದು ನೌಕರಿ ದೃಷ್ಟಿಯಿಂದ ಇರಬಹುದು ಅಥವಾ ವಿದ್ಯಾ ಸಂಗ್ರಹದ ದೃಷ್ಟಿಯಿಂದ ಇರಬಹುದು ಅಥವಾ ಮನೆಯಲ್ಲಿ ಜಗಳವನ್ನು ಮಾಡಿಕೊಂಡು ಮನೆಯಿಂದ ಹೊರ ಹೋಗ್ತಕ್ಕಂಥದ್ದು ಇರಬಹುದು ಕಾರಣಗಳು ಯಾವುದೇ ಇರಲಿ ಆದರೆ ಎಲ್ಲವೂ ಕೂಡ ಒಳ್ಳೆಯ ಕೆಲಸಕ್ಕಾಗಿರಲಿ ಅಂತಕ್ಕಂತಹ ಕಳಕಳಿ ಮಾತ್ರ ಇಲ್ಲಿ ಇದಾಗಿರುತ್ತೆ ನಿಮ್ಮ ಜೀವನವನ್ನು ನೀವು ಕಂಡುಕೊಳ್ಬೇಕು ಯಾಕೆ ಅಂತಂದರೆ ಹೀಗೇ ಇದ್ದರೆ ಅದು ಹೀಗೇ ಮುಂದುವರೆದ್ರೆ ಭವಿಷ್ಯ ಕಷ್ಟ ಅನ್ನುವಂಥದ್ದು ನಿಮಗೆ ಗೊತ್ತಾಗಬೇಕಾಗಿದೆ ಆರೋಗ್ಯ ಸುಧಾರಣೆಯಾಗುವಂಥದ್ದಿದೆ ಆರೋಗ್ಯದಲ್ಲಿ ಏನು ಸಣ್ಣ ಪುಟ್ಟ ವ್ಯತ್ಯಯಗಳು ಇಲ್ಲಿವರೆಗೆ ಕಾಡಿದ್ರೆ ಅದೆಲ್ಲವೂ ಕೂಡ ತನ್ನಿಂದ ತಾನೇ ಬದಲಾಗ್ತಕ್ಕಂಥದ್ದಿದೆ ತಂದೆ ತಾಯಿ ಮಕ್ಕಳ ಮಧ್ಯದಲ್ಲಿ ಜಗಳವಾಗತಕ್ಕಂಥದ್ದಿದೆ ತಂದೆ ತಾಯಿಗಳು ಪೋಷಕರು ನಿಮ್ಮ ಜೊತೆಯಲ್ಲಿ ಜಗಳವನ್ನು ಮಾಡ್ತಕ್ಕಂಥದ್ದು ಅಥವಾ ನಿಮ್ಮ ಮಕ್ಕಳ ಜೊತೆಯಲ್ಲಿ ನೀವು ಜಗಳವನ್ನು ಮಾಡ್ತಕ್ಕಂಥದ್ದಿರಬಹುದು ಯಾವ ನಿರ್ಧಾರಕ್ಕೂ ಕೂಡ ಬರೋಕ್ಕಾಗೋದಿಲ್ಲ ಒದ್ದಾಟವನ್ನು ಮಾಡ್ತೀರಿ ಇದು ಜೀವನದಲ್ಲಿ ಪ್ರಗತಿಯನ್ನು ಕಾಣಬೇಕು ಅಂತಂದರೆ ಹೇಗೆ ತಾನೇ ಸಾಧ್ಯ ಆಗುತ್ತೆ ಅದಕ್ಕೆ ಅವಕಾಶಗಳು ಕಡಿಮೆ ಆಗುತ್ತೆ ದುರ್ಗಾರಾಧನೆಯನ್ನು ಮಾಡಿ ಶುಭವಾಗುತ್ತೆ